ಎಸ್ ಮುಂದಿನ ಸುದ್ದಿ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಆರಂಭವಾದ ದಿನದಿಂದ ಸಾಮಾಜಿಕ ಜಾಲತಾಣದಲ್ಲಿ ಮೂರ್ನಾಲ್ಕು ಜನ ಸೀರೆ ಯುವಕರು ಸೀರೆ ಉಟ್ಟು ಬಸ್ಗಾಗಿ ಕಾಯುವ ದೃಶ್ಯ ವೈರಲ್ ಆಗಿದ್ದು ಈ ವಿಡಿಯೋ ಮನೋರಂಜನೆಗಾಗಿ ಮಾಡಲಾಗಿದ್ದಾದ್ರೂ ಧಾರವಾಡದಲ್ಲಿ ಇಂಥದ್ದೇ ಹಾಸ್ಯಾಸ್ಪದ ಘಟನೆ ನಡೆದಿದೆ ಥೇಟ್ ಮಹಿಳೆಯರಂತೆ ಬುರ್ಕಾವೇಶ ಹಾಕ್ಕೊಂಡು ಪುರುಷನವರ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದ ಘಟನೆ ಕುಂದಗೋಳ ತಾಲೂಕಿನ ಸಂಶಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಗುರುವಾರ ಬೆಳಗ್ಗೆ ಸಂಶಿ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ ಬಸ್ ಪ್ರಯಾಣಿಕರು ಹಾಗೂ ಗ್ರಾಮಸ್ಥರು ವ್ಯಕ್ತಿ ಗ್ರಾಮಸ್ಥರು ವ್ಯಕ್ತಿ ಬಗ್ಗೆ ಸಂಶಯ ವ್ಯಕ್ತವಾದ ಒತ್ತಾಯದಿಂದ ಬುರ್ಕಾ ತೆಗೆಸಿದಾಗ ಸತ್ಯಾಂಶ ಬಂದಿದೆ ಸಾರ್ವಜನಿಕರು ವ್ಯಕ್ತಿಯ ತರಾಟೆಗೆ ತೆಗೆದುಕೊಳ್ತಿದ್ದಂತೆ ಬುರ್ಕಾ ಧರಿಸಿದ್ದ ವ್ಯಕ್ತಿಯೇ ನಾನು ಭಿಕ್ಷಾಟನೆಗೆ ಬಂದಿದ್ದೀನಿ ನನ್ನ ಹೆಸರು ವೀರಭದ್ರಯ್ಯ ನಿಂಗಯ್ಯ ಮಠಪತಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕು ಗೋಡುಗೋರಿನ ಮೂರು ಎಂದು ಒಪ್ಕೊಂಡಿದ್ದಾನೆ ಥೇಟ್ ಮಹಿಳೆಯಂತೆ ಬುರ್ಕಾ ಚಪ್ಪಲಿ ಧರಿಸಿದ ವೇಷಧಾರಿ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ನಲ್ಲಿ ಉಚಿತ ಪ್ರಯಾಣಿಸಲು ಬುರ್ಕಾ ಧರಿಸ್ಕೊಂಡು ಬಂದು ಬಂದಿದ್ದ ಅಂತ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಬುರ್ಕಾ ಧರಿಸಿದ ವ್ಯಕ್ತಿ ಬೆಂಗಳೂರು ಮಾರ್ಗವಾಗಿ ಹುಬ್ಬಳ್ಳಿಯಿಂದ ಸಂಶಿಗೆ ಬಂದಿದ್ದಾನೆ ಎಂದು ತಿಳಿದು ಬಂದಿದೆ ದುರಂತ ಏನು ಮಾಡೋಕ್ಕಲ್ಲ ಬಟ್ ಇದನ್ನು ಕಾಮಿಡಿ ಅನ್ನಬೇಕೋ ನಮ್ಮ ಸಮಾಜದಲ್ಲಿ ಇರುವಂಥ ಬಡವರ ಒಂದು ರೀತಿ ಅಸಹಾಯಕ ಪರಿಸ್ಥಿತಿ ಅನ್ನಬೇಕಾ ಗೊತ್ತಿಲ್ಲ ಶಕ್ತಿ ಯೋಜನೆ ನಿಜ ಸರ್ಕಾರದ ಯೋಜನೆಯನ್ನು ಒಪ್ಪಲೇಬೇಕು ಬಟ್ ಒಂದಷ್ಟು ಕಂಡೀಷನ್ ಹಾಕ್ಬಿಟ್ಟು ಸಂಪೂರ್ಣ ಮಹಿಳೆಯರಿಗೆ ಉಚಿತ ಕೊಡೋ ಬದಲು ಅರವತ್ತು ವರ್ಷ ದಾಟಿದ ಎಲ್ಲರಿಗೂ ಕೊಡ್ಬೋದಿತ್ತು ಪುರುಷರು ಏನು ತಪ್ಪು ಮಾಡಿದರು ಪುರುಷರೇನು ಓಟ್ ಹಾಕಲೇ ಇಲ್ವಾ ಕಾಂಗ್ರೆಸ್ಗೆ ಅಥವಾ ಇಪ್ಪತ್ತೈದು ವರ್ಷದ ಒಳಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ಕೊಡ್ಬೋದಿತ್ತು ಇಪ್ಪತ್ತೈದೋ ಇಪ್ಪತ್ತೊಂದೋ ಓಕೆ ಇಪ್ಪತ್ತೊಂದೇ ಇಟ್ಕೊಳ್ಳೋಣ ಇಪ್ಪತ್ತೊಂದು ವರ್ಷದ ಒಳಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೆ ಅರವತ್ತು ವರ್ಷ ದಾಟಿದ ಎಲ್ಲರಿಗೂ ಗಂಡಸ್ರಿಗೂ ಹೆಂಗಸ್ರಿಗು ಕೊಡ್ಬೋದಿತ್ತು ಏನು ತಪ್ಪು ಮಾಡಿರೋದಾದರೂ ಏನು ಗಂಡಸರು ಅಂತ ತುಂಬ ಕಡೆ ಯಾಕೆಂದರೆ ಸಾಕಷ್ಟು ಜನ ವಾಕ್ಸ್ಪಾಪ್ಗಳು ಅದು ಇದು ನೋಡ್ತಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಲೇಡೀಸೇ ಹೇಳಿದ್ದಾರೆ ಅವ್ರಿಗೂ ಕೊಡ್ಬೋದಿತ್ತು ಅಂತ ಆರಾಮ್ಸೆ ಸುತ್ತಾಡ್ತಿದ್ರು ಇಷ್ಟು ಅದನ್ನು ಮಾಡಿದರೆ ಇನ್ನಷ್ಟು ಇಂಪ್ಲಿಮೆಂಟ್ ಅಂದರೆ ಇನ್ನಷ್ಟು ಯಾಕಂದರೆ ಈ ಗಂಡಸರುಗಳೆಲ್ಲ ಬೈತಾ ಕೂತ್ಕತ್ತರ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಮಾಡೋಕೆ ಕೆಲಸ ಎಲ್ಲ ಈ ಸಿದ್ದರಾಮಯ್ಯಗೂ ಡಿ ಕೆ ಶಿವಕುಮಾರ್ಗೂ ಏನಾರ ಮಾಡ್ಬಿಟ್ಟು ಹೆಂಗಸರುಗಳು ಯಾರೂ ಮನೇಲಿಲ್ಲ ಅಡುಗೆ ಮಾಡೋಕ್ಕಿಲ್ಲ ಜೊತೆಲೇ ಹೋಯ್ತಿದ್ರಪ್ಪ ಗಂಡ ಹೆಂಡತಿ ಈ ರೀತಿ ಮಾಡ್ಬೋದಿತ್ತು ಬಟ್ ಗೊತ್ತಿಲ್ಲ ಈಗ ಘೋಷಿಸ ಆಗ್ಬಿಟ್ಟಿದೆ ಅದನ್ನ ನೀಡಲೇಬೇಕು ನೀಡಲಿಲ್ಲ ಅಂದರೂ ಕಷ್ಟ ಆಯ್ತದೆ ಅಥವಾ ಸಿಟಿ ಬಸ್ನಲ್ಲಿ ಬೆಂಗಳೂರು ಮೈಸೂರು ಹುಬ್ಳಿ ಧಾರವಾಡ ಒಂದು ಸಿಟಿ ಬಸ್ನಲ್ಲಿ ಮಹಿಳೆಯರಿಗೆ ಸಂಪೂರ್ಣ ಉಚಿತ ಮಾಡ್ಬೋದಿತ್ತು ಆದರೆ ರಾಜ್ಯದಲ್ಲಿ ಕೆ ಎಸ್ ಆರ್ ಟಿ ಸಿ ವಿಚಾರಕ್ಕೆ ಬಂದಾಗ ಬೇರೆ ಕಂಡೀಷನನ್ನು ಮಾಡ್ಬೋದಿತ್ತು ಈಗ ಪಾಪ ಆ ಮನುಷ್ಯನ ಪರಿಸ್ಥಿತಿ ಏನಿತ್ತು ಭಿಕ್ಷೆ ಬೇಡಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳ್ಕೊಂಡು ಬಸ್ಸಲ್ಲಿ ಓಡಾಡಕ್ಕೆ ಆಸಿಲ್ದೇನೆ ಯಾಕಂದರೆ ಇದನ್ನ ಕಾಮಿಡಿ ಅನ್ನಿಸ್ಬೋದು ಒಂದಷ್ಟು ಜನಕ್ಕೆ ಆದರೆ ಅವರ ಅನಿವಾರ್ಯತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಹೀಗಾಗಿ ವೇಷ ಹಾಕ್ಕೊಂಡು ಬಂದಿದ್ದೀನಿ ಅಂತ ಇಂಥದ್ದೆಲ್ಲ ಹಾಕಬಾರ್ದು